ಎಲ್ಲರೂ ನಮಸ್ಕಾರ. ಬೇರೆ ಚಿತ್ರೀಕರಣದಲ್ಲಿ ಇದ್ದಿದ್ದನ್ನು ಬಿಡಿಸ್ಕೊಂಡು ಬರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. ನಮ್ಮಲ್ಲಿ ಅದೊಂದು ರೂಢಿ ಇದೆಯಲ್ಲ ಸಿನಿಮಾದ, ಒಂದು ಅರ್ಧ ಗಂಟೆ ಬಂದು ಹೋಗ್ಬಿಡಿ ಸರ್ ಅಂತ ನಾವು ಕೇಳ್ತೀವಿ. ನಮ್ಮ ಸಿನಿಮಾ ಇದ್ದಾಗ ಒಂದು ಅರ್ಧ ಗಂಟೆ ಬಂದು ಹೋಗಿ ಸರ್ ಅಂತ ಯಾರೂ ಬಿಡಲ್ಲ, ಯಾಕೆಂದರೆ ಅವ್ರವ್ರ ಕೆಲಸ ಅವ್ರ ಮುಖ್ಯ, ನಂದು ಸಿನಿಮಾ ಅಲ್ವಾ ಅಂದ್ಬಿಡ್ತಾರೆ, ತುಂಬ ಒತ್ತಾಯ ಮಾಡಿದ್ರೆ. ಏನೋ ನಾಗಶೇಖರ್ ಅವರು ಸ್ವಲ್ಪ ದಯೆ ತೋರಿಸಿ ಕಳಿಸಿದ್ದಾರೆ. ಇದು ಗಡ್ಡಪ್ಪ ಸಂಜೀವಿಟ್ಸ್ಗಿಂತ 2 ಗೆಟಪ್ ಇದು. ಅವರು ಅಪ್ಪ ಐ ಲವ್ ಯು ಫೋಟೋ ನೋಡ್ಬಿಟ್ಟು ನಾನು ಅದೇ ಟೈಮಲ್ಲಿ ಹೋಗಿದ್ದೆ ಮಾತುಕತೆಗೆ, ಇದಕ್ಕೆ ಕಂಟಿನ್ಯೂ ಮಾಡಿಬಿಡಿ ಬೇಕು ನನಗೆ ಅಂದರು. ಇನ್ನೊಂದು ವಿಶೇಷ ಅಂದರೆ ಇವತ್ತು ಬೆಳಗ್ಗೆ ಒಂದು ಸಿನಿಮಾ ಕಮಿಟ್ ಆದೆ ಸರ್, ನಿಮ್ಮದು ಇಂಟರ್ವ್ಯೂ ನೋಡಿದೆ ಫೋಟೋ, ದಾಡಿ ಹಾಗೇ ಇರಲಿ ನಮಗೂ ಬೇಕು ಅಂತ ಅನ್ನಿಸ್ತು. ಪರವಾಗಿಲ್ವೇ? ಹಾಂ, ಏನೋ ನಿಮ್ಮ ಆಶೀರ್ವಾದ ಇರಲಿ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ಸ್ನೇಹಿತರಿಗೆ, ನಮ್ಮ ಎಲ್ಲ ತಂಡದ ಪರವಾಗಿ, ನಮ್ಮ ಸಿನಿಮಾ ತಂಡದ ಪರವಾಗಿ ಧನ್ಯವಾದಗಳು. 100 ದಿನಗಳು ಅಂದಾಗ ಆಗ ಸಂಭ್ರಮಿಸ್ತಾ ಇದ್ರು, ಈಗ ಅದು 50-25 ದಿನಕ್ಕೆ ಬಂದ್ಬಿಟ್ಟಿದೆ. ಈಗ ಅದನ್ನೇ ಸಂತೋಷವಾಗಿ ಹೇಳಬೇಕು ನಾವು. ಅದೇನು, ನಮ್ಮ ಕನ್ನಡಿಗರು ಎಲ್ಲ ಭಾಷೆ ಸಿನಿಮಾನ 100 ದಿನ ಓಡಿಸ್ತಾರೆ, ಕನ್ನಡ ಸಿನಿಮಾ ಮಾತ್ರ 25 ದಿನ ಓಡಿಸ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ನಮ್ಮಲ್ಲೇನೋ ಇರ್ಬೋದೇನೋ ತಪ್ಪು, ಹೇಳಬೇಕು, ಹೇಳಿದ್ರೆ ತಿದ್ಕೋತೀವಿ. 25 ದಿನದ ಈ ಸಂತೋಷ, ಏಕೆಂದರೆ ಇದು ಎಲ್ಲಿಗೆ ಉತ್ತರ ಅಂದರೆ, ಪಾಪ ಡೇ 1 ನವೀನ್ ರಾವ್ ದ್ವಯರು ಇಬ್ಬರು, ನವೀನ್ ಸಾರು ಮತ್ತು ನವೀನ್ ರಾವ್ ಅವರು, ಯಾವುದಾದ್ರೂ ಬರಡು ಭೂಮಿ ತೊಗೊಂಡಾಗ ಕ್ಲೀನ್ ಮಾಡ್ಕೊಂಬರ್ತಾರಲ್ಲ ಆ ರೀತಿ ಡೇ 1 ಎಲ್ಲ ಕೆಲಸಗಳು ಮಾಡ್ಕೊಂಡು ಈ ಸಿನಿಮಾಗೋಸ್ಕರ, ಸ್ನೇಹಿತರಾದ್ದರಿಂದ, ಸಮಾನ ಮನಸ್ಕರಾದ್ದರಿಂದ, ಎಲ್ಲೂ ತೊಂದರೆ ಆಗದಂಗೆ ಇಲ್ಲಿವರೆಗೂ ಬಂದು ನಮ್ಮೆಲ್ಲ ಕಲಾವಿದರನ್ನ ಹಾಕ್ಕೊಂಡು ಈ ಸಿನಿಮಾ ಮಾಡಿ. ಪೃಥ್ವಿಯವರು ಒಳ್ಳೆಯ ನಟ, ಈಗೇನೋ ಹೇಳಿದ್ರು ನೆಕ್ಸ್ಟು ಹಿಂಗೆ ಕೆಲಸ ಮಾಡೋ ಥರ ಆಗಲಿ ಅಂತ. ಓಕೆ, ಸೇರ್ತೀವಿ ಮತ್ತೆ. ಕತೆ ಹೇಳಿದ್ರ ಡೈರೆಕ್ಟ್ ಅಂತ ಕೇಳಿದೆ, ಹೌದು ಅಂದರು, ಸರಿ ಮತ್ತೆ ಸೇರ್ತೀವಿ ನಾವಿಬ್ಬರು. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ಇರಲಿ. ಸರ್ ಹೇಳಿದ್ರು ಬಿಫೋರ್ ಎ ಬಿಸ್ನೆಸ್ ಮಾಡ್ಕೊಂಬಿಡಿ ಅಂತ. ಇದು ಎಲ್ರಿಗೂ ದಾರಿ ಸುಗಮ ಅಲ್ಲ, ಕೆಲವ್ರಿಗಾಗತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಏನೋ ನಮ್ಮ ಟೀಮ್ ಪುಣ್ಯ ಆಗಿದೆ, ಎಲ್ಲರೂ ಸಂತೋಷವಾಗಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಮುಂದಿನ ದಿನಗಳಲ್ಲಿ ಇವರು ಸ್ನೇಹಿತರ ತಂಡ ಆದ್ದರಿಂದ ಇಲ್ಲಿವರೆಗೂ ಚೆನ್ನಾಗಿದ್ದಾರೆ ಅಂದರೆ ಮುಂದೆ ಅವ್ರು ಜಗಳ ಆಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹ್ಞೂ, ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ, ಅವ್ರೇನೋ ಒಂದು ಮಾತು ಹೇಳಿ ಸುಮ್ಮನೆ ಅಲ್ಲೇ ಬಿಟ್ಬಿಡ್ತಾರೆ, ಕಂಟಿನ್ಯೂ ಮಾಡೋಲ್ಲ. ಅದರಿಂದ ಅವ್ರು ಇಷ್ಟು ಚೆನ್ನಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ಒಳ್ಳೊಳ್ಳೆ ಸಿನಿಮಾಗಳಾಗಬೇಕು, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಿಮ್ಮಿಬ್ಬರ ಆಶೀರ್ವಾದರು ನಮ್ಮ ಮೇಲಿರಲಿ, ಕಲಾವಿದರ ಮೇಲೆ. ತಂಡದಕ್ಕೆ ಕೆಲಸ ಮಾಡಿದಂತಹ ಡೈರೆಕ್ಷನ್ ಟೀಮಲ್ಲಾಗಲಿ, ಬೇರೆ ಹುಡುಗರು, ಇವರು ಸ್ನೇಹಿತರುಗಳು ಸುಮಾರು ಜನ ಕೆಲಸ ಮಾಡಿದ್ದಾರೆ. ಯಾರು ಅಲ್ಲಿ ಕೂಗಾಡೋಂಥವ್ರಿಲ್ಲ, ಯಾವ ಸೀನ್ ನಡೀತಿದ್ರು ಒಳಗೆ ಏನು ನಡೀತಿದ್ದು ನಾವು ಬಗ್ಗೆ ನೋಡ್ಬೇಕು. ಹಿಂಗೆ ಬೇರೆ ಕಡೆ ಸಿನಿಮಾ ನಡೀತಿದ್ರೆ ಕೂಗಾಡ್ತಿರ್ತಾರೆ, ಈ ತಂಡದಲ್ಲಿ ಅಕ್ಷ ಇಷ್ಟೇ, ಅದು ಕೇಳುತ್ತೆ, ಇನ್ನು ಬೇರೆದೇನು ಕೇಳಲ್ಲ. ಅಷ್ಟು ಚೆನ್ನಾಗಿ, ಯಾರು ಗಾಬರಿ ಇಲ್ಲ, ಯಾರು ಹೆಂಗೆ ಕರೆಕ್ಟಾಗಿ ಮಾಡ್ಕೊಂಬಂದಿದ್ದೀವಿ, ಅಡುಗೆ ಬಡಿಸ್ತೀವಿ ಬಿಡಿ ನಾವು ಅನ್ನೋ ರೀತಿಯಲ್ಲಿ ಒಂದು ಕಾನ್ಫಿಡೆನ್ಸಲ್ಲಿ ಕೆಲಸ ಮಾಡಿದ್ರು, ಅದೊಂದು ಖುಷಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ನಮಗೆ. ಮುಂದಿನ ಪ್ರೆಸ್ ಮೀಟಲ್ಲಿ ಇಲ್ಲೇ ನಡೀತದೆ ಮತ್ತೆ ಅನ್ನಿಸ್ತಾ ಇದೆ. ತುಂಬ ಖುಷಿಯಾಯಿತು, ಯಾಕೆಂದರೆ ಎಷ್ಟೋ ದಿನಗಳಾಗಿದೆ, ನಾವು ಇದು 25 ದಿನನೋ, 8 ದಿನನೋ, 10 ದಿನನೋ ಬೇರೆ, ಸಂತೋಷನ ಹಂಚಿಕೊಳ್ಳೋದು ಒಂದು ಒಂಥರ ಎನರ್ಜಿ ಬೂಸ್ಟ್, ಎನರ್ಜಿ ನಮಗೆ ಕಲಾವಿದರುಗಳಿಗೆ ಖುಷಿಯಾಗುತ್ತೆ. ನೋಡಿ, ಇದು ಮೊಮೆಂಟು ಕೊಟ್ಟಾಗ ಎಷ್ಟು ಖುಷಿ ಆಗ್ತದೆ. ಇದೇ ರೀತಿ ಎಲ್ಲ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಇದೇ ರೀತಿ ನಡೀತಿರಲಿ, ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಲಿ, ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನಮ್ಮ ಮೇಲಿರಲಿ. ನಮಸ್ಕಾರ.